ವೆಲ್ಕಮ್ ಟು ಪದ್ಮಾಸ್ ರೆಸಿಪಿಗೆ. ನಾನು ನಿಮ್ಗೆ ಇವತ್ತೊಂದು ಸೋಪ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈ ಪಿಂಪಲ್ಸ್ ಕಲೆಗಳು ಎಲ್ಲ ಆಗಿರುತ್ತಲ್ಲ, ಅದಕ್ಕೆಲ್ಲ ಹೇಳಿ ಮಾಡಿಸಿದಂತ ಸೋಪ್ ಇದು. ಇದು ಯಾವ ತರ ಮಾಡೋದು, ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಳ್ಳೋಣ. ಇದು ನೋಡಿ ಅಲೋವೀರಾ, ಇದು ಒಳಗಡೆ ಪಲ್ಪ್ ಇರುತ್ತಲ್ಲ, ಅದು ಒಂದ್ ಕಪ್ ಅಷ್ಟು ತಗೊಂಡಿದ್ದೀನಿ. ಎರಡು ಫೇರ್ ಸೋಪ್ ತಗೊಂಡಿದ್ದೀನಿ, ನೀವು ಯಾವ ಸೋಪ್ ಆದ್ರೂ ತಗೋಬಹುದು. ಮೂರು ವಿಟಮಿನ್ ಇ ಟ್ಯಾಬ್ಲೆಟ್ ತಗೊಂಡಿದ್ದೀನಿ. ಸ್ವಲ್ಪ ಆಲ್ಮಂಡ್ ಆಯಿಲ್ ಒಂದ್ ಸ್ಪೂನ್ ತಗೊಂಡಿದ್ದೀನಿ. ಜೆಲೆಟ್ ಒಂದ್ ಸ್ಪೂನ್ ತಗೊಂಡಿದ್ದೀನಿ. ಇದಕ್ಕೆ ವ್ಯಾಸಲಿನ್ ಬೇಕಾಗುತ್ತೆ. ಇದು ಯಾವ ತರ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ ಈ ತರ ನಾವು ತುರ್ಕೊಳ್ಳೋಣ. ಇವಾಗ ನೋಡಿ ಎರಡು ಸೋಪು ಈ ತರ ತುರ್ದಿಟ್ಕೊಂಡಿದ್ದೀನಿ. ಇವಾಗ ಅಲೋವೀರನ ಮಿಕ್ಸಿ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಅಲೋವೀರಾ ಒಳಗಡೆ ಇರೋ ಪಲ್ಪ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ. ಅದ್ರ ಜೊತೆಗೆ ಜೆಲಟಿನ್ ಕೂಡ ನಾನು ಹಾಕೊಂಡು ಮಿಕ್ಸಿ ಮಾಡ್ತೀನಿ. ಇದು ಒಂದ್ ರೌಂಡ್ ಆದ್ಮೇಲೆ ಮತ್ತೆ ಇದು ಹಾಕೊಂಡು ಮಿಕ್ಸಿ ಮಾಡ್ಕೊಡ್ತೀನಿ. ಇದು ನೋಡಿ ತುರ್ಕೊಂಡಿರೋ ಸೋಪ್ನ ಒಂದು ಸ್ಟೀಲ್ ಪಾತ್ರೆಗೆ ತಗೋಬೇಕು. ಸ್ಟೀಲ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನೀರು ಬಾಂಡಲಿ ಬಿಸಿಯಾಗಿದೆ, ಅದನ್ನ ನಾವು ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಇಡಬಾರ್ದು. ಇವಾಗ ಪಾತ್ರೆಲಿ ಹಾಕಿ ಇದ್ರಲ್ಲಿ ಇಟ್ಟಿದ್ದೀನಿ. ಇದು ಹಂಗೆ ಮೆಲ್ಟ್ ಆಗುತ್ತೆ ನೋಡಿ. ಸ್ಟವ್ ಜೋರು ಉರಿಲೇ ಇರಬೇಕು ನೋಡಿ, ಹಿಂಗೆ ಮೆಲ್ಟ್ ಆಗ್ತಾ ಹೋಗ್ತಾ ಇದೆ. ಇವಾಗ ನಾವು ಇವಾಗ ಅಲೋವೀರಾ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಅಲೋವೀರಾ ಮಿಕ್ಸಿ ಮಾಡ್ಕೊಂಡಿರೋದನ್ನ ನಾವು ಇದಕ್ಕೆ ಹಾಕೊಳ್ಳೋಣ. ಹಿಂಗೆ ತಿರುಗ್ತಾನೆ ಇರ್ಬೇಕು. ಇದು ಮೆಲ್ಟ್ ಆಗೋ ಅಷ್ಟಕ್ಕೆ ನಾವು ಇದು ವ್ಯಾಸಲಿನ್ ಯಾವ ತರ ಉಪಯೋಗಿಸೋದು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ವ್ಯಾಸಲಿನ್ ತಗೊಳ್ಳೋದು, ಕಾಫಿ ಕಪ್ಸ್ ಇರ್ತದಲ್ಲ ಪೇಪರ್, ಅದಕ್ಕೆ ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕಾಗುತ್ತೆ. ಇದೇ ತರ ಮಾಡಿ ನಾವ್ ಇಟ್ಕೋಬೇಕು. ನೋಡಿ ಚೆನ್ನಾಗಿ ಹಿಂಗ್ ತಿರುಗಿಸ್ತಾ ಇದು ನೊರೆ ಎಲ್ಲ ಬರ್ತಾ ಇರ್ತದೆ, ನೀರ್ ಕೆಳಗಡೆ ಕುದಿತಾ ಇರ್ಬೇಕು. ಇಂತ ಸ್ಟೀಮ್ ಅಲ್ಲೇ ನಾವು ಮಾಡ್ಬೇಕು. ಇದು ವಿಟಮಿನ್ ಸಿ ಮಾತ್ರ ನಾವು ಇದು ಈ ಟ್ಯಾಬ್ಲೆಟ್ ನ ವಿಟಮಿನ್ ಇನ ಇವಾಗ ನಾವು ಇದಕ್ಕೆ ಹಾಕೊಳ್ಳೋಣ. ಬಾದಾಮಿ ಎಣ್ಣೆ ಏನ್ ತಗೊಂಡಿದ್ದೀವಿ ಒಂದ್ ಸ್ಪೂನು, ಅದು ಕೂಡ ಇದು ಹಾಕೊಳ್ಳೋಣ. ಇದೆಲ್ಲ ಮೆಲ್ಟ್ ಆಗಿ ಆಗಿದೆ. ಇವಾಗ ನಾವು ವ್ಯಾಸಲಿನ್ ಹಚ್ಕೊಂಡಿದ್ದಂತ ಕಪ್ಪುಗಳಿಗೆ ಇವಾಗ ಹಾಕೊಳ್ಳೋಣ. ಇವಾಗ ನಾವು ವ್ಯಾಸಲಿನ್ ಹಚ್ಕೊಂಡಿರೋ ಕಪ್ಪುಗಳಿಗೆ ಹಾಕೊಳ್ಳೋಣ. ಫುಲ್ ಹಾಕ್ಬಾರ್ದು. ಇದು ನಮ್ಗೆ 3 ಅವರ್ಸ್ ಆದ್ರೂ ಬೇಕಾಗುತ್ತೆ ಸೋಪ್ ಆಗುತ್ತೆ ನೋಡಿ. ಸೋಪು ರೆಡಿ ಆಗಿದೆ. ನಿಮಗೆ ಮುಖದಲ್ಲಿ ಎಂತ ಕಲೆ ಇದ್ರೂ ಹೋಗ್ಬಿಡುತ್ತೆ, ನೀವು ಕೂಡ ಟ್ರೈ ಮಾಡಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ. ಸೋಪು ರೆಡಿ ಆಗಿದೆ. ಇದು 3 ಅವರ್ಸ್ ಬೇಕು ನಿಮ್ಗೆ ಸೋಪು ಕೇಕ್ ಆಗಿ ತಗೊಳ್ಳೋದಕ್ಕೆ ನಾವು. ನೋಡಿ ಅಲೋವೀರಾ ಸೋಪು ರೆಡಿ ಆಗಿದೆ. 3 ಅವರ್ಸ್ ಮುಂಚೆ ನಾನು ಬಿಸಿ ಬಿಸಿ ಸೋಪು ಇದಕ್ ಹಾಕಿದ್ನಲ್ಲ, ಇವಾಗ ನೋಡಿ ಸೋಪು ಯಾವ ತರ ಆಗಿದೆ, ರೆಡಿ ಆಗಿದೆ. ತುಂಬಾ ಹೇಳಿ ಫೇಸ್ಗೆ ಹೇಳಿ ಮಾಡಿಸಿದಂತ ಸೋಪ್ ಇದು. ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ, ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಫೋನ್ ನಂಬರ್ ಇರುತ್ತೆ, ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ಮಾಡಿದ್ರು ಕೂಡ ನಿಮ್ಗೆ ಕೊರಿಯರ್ ಮಾಡ್ತೀವಿ ನೋಡಿ.
ಇಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೆಲ್ಲಿ ಕರೆ ಇರುತ್ತೋ ಅದಕ್ಕೆ ಹಚ್ಚಿಬಿಟ್ಟು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಫೇಸ್ ಸ್ಮೂತ್ ಆಗಿರುತ್ತೆ.